ಶ್ರೀರಾಮ ಲಕ್ಷ ದೀಪೋತ್ಸವ ಕೊಟ್ಟಿದ್ದ ಅನುಮತಿ ದಿಢೀರ್ ಅಂತ ರದ್ದು ಮಾಡಿದರೆ ಅದು ಕೂಡ ಸಿಎಂ ಸಿದ್ದರಾಮಯ್ಯವರ ತವರಲ್ಲಿ ಶ್ರೀರಾಮನ ಪಾಲಿಟಿಕ್ಸ್ ಜೋರಾಗಿದೆ. ಸಂಚಾರಕ್ಕೆ ಅಡ್ಡಿಯಾಗುತ್ತೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುತ್ತೆ ಅಂತ ಪೊಲೀಸರು ಕಾರಣ ಕೊಡ್ತಾ ಇದ್ದಾರಂತೆ. ಇದೇ 10 ದಿನದ ಹಿಂದೆ ಅದೇ ಪೊಲೀಸರು, ಮೈಸೂರು ನಗರ ಪೊಲೀಸರು ಪರ್ಮಿಷನ್ ಕೊಟ್ಟಿದ್ರು ಈ ಲಕ್ಷ ದೀಪೋತ್ಸವಕ್ಕೆ, ಆದರೆ ನಿನ್ನೆ ದಿಢೀರ್ ಅಂತ ಅನುಮತಿಯನ್ನು ರದ್ದು ಮಾಡಿದ್ದಾರೆ. ಈ ಬಗ್ಗೆ ಪತ್ರ ಕೊಟ್ಟಿದೆ ಮೈಸೂರು ನಗರ ಪೊಲೀಸ್ ಉಪಾಯುಕ್ತರು ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಕಾರಣ, ನಿಖರ ಕಾರಣ, ಸಂಚಾರಕ್ಕೆ ಅಡ್ಡಿ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಅಂದರೆ ಯಾವ ರೀತಿಯಲ್ಲಿ ಅಂತ ಹೇಳಬೇಕಪ್ಪ. ಇದನ್ನು ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೆ ಪಿ ನಾಗರಾಜ್ ನೀಡ್ತಾರೆ. ಕೆ ಪಿ ನಾಗರಾಜ್, ಇದು ಯಾವ ರೀತಿ ಪಾಲಿಟಿಕ್ಸ್ ಇದು? ಅದೇ 10 ದಿನದ ಹಿಂದೆ ಗೊತ್ತಿರಲಿಲ್ವಂತ ಸಂಚಾರ ಕಡ್ಡಿ ಆಗುತ್ತೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುತ್ತೆ ಅಂತ, ಈಗ ಯಾಕೆ ಈ ರೀತಿ ದಿಢೀರ್ ಅಂತ ನಿರ್ಧಾರ? ಇದೇ ಇಡೀ ದೇಶನೇ ಶ್ರೀರಾಮನ ಹೆಸರಿನಲ್ಲಿ ಸಂಭ್ರಮವನ್ನು ಪಡ್ತಾ ಇರುವಂಥದ್ದು. ಆದರೆ ಲಕ್ಷ ದೀಪೋತ್ಸವ ಶ್ರೀರಾಮನ ಹೆಸರಿನಲ್ಲಿ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯಂಥ ವ್ಯವಸ್ಥೆಗಳನ್ನು ಕೂಡ ಮೈಸೂರಿನ ವಾಸವಿ ಟ್ರಸ್ಟ್ನವರು ಮಾಡಿಕೊಂಡಿದ್ರು. ಅಂದರೆ ಲಕ್ಷ ದೀಪೋತ್ಸವ ಮಾಡುವಂಥದ್ದೇ ರಸ್ತೆಯಲ್ಲೇ ದೀಪಗಳನ್ನಿಟ್ಟು ಲಕ್ಷ ದೀಪೋತ್ಸವ ಮಾಡುವಂಥದ್ದು, ಅದೇನು ಇವತ್ತು ನಿನ್ನೆದು ಕತೆ ಇಲ್ಲ. ಆದರೆ 10 ದಿನಗಳಿಂದ ಅನುಮತಿ ಕೊಟ್ಟಂಥ ನಗರ ಪೊಲೀಸ್ ಆಯುಕ್ತರು ಈಗ ದಿಢೀರ್ನೇ ವಾಪಸ್ ಹೇಳ್ತಾ ಇರುವಂಥದ್ದು, ನಿಮಗೆ ಈ ಅನುಮತಿಯನ್ನು ರದ್ದು ಮಾಡಿದ್ದೇವೆ, ಯಾಕೆಂದರೆ ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಅಡ್ಡಿಯಾಗುತ್ತೆ, ಜೊತೆಗೆ ಇನ್ನು ಸಂಚಾರಕ್ಕೂ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಇದು ನನ್ನ ಪ್ರಕಾರವಾಗಿ ಅತ್ಯಂತ ಎಳಸಾದಂಥ ಒಂದು ಕಾರಣ ಅಂತಲೇ ಹೇಳ್ಬೋದು. ದೀಪವನ್ನು ಹಚ್ಚಿದ್ರೆ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗುತ್ತೆ ಅನ್ನುವಂಥ ನೆಪ ಇದೆಯಲ್ಲ, ಇದರ ಹಿಂದೆಯೇ ಒಂದು ರಾಜಕಾರಣ ಇದ್ದಂತೆ ಕಾಣ್ತಾ ಇದೆ. ಅಥವಾ ಯಾವುದೋ ಒಂದು ಕಾರಣದ ಶಕ್ತಿಯ ಹಿನ್ನೆಲೆಯಲ್ಲಿನೇ ಈ ರೀತಿಯಾಗಿ ಕೊಟ್ಟಂಥ ಅನುಮತಿಯನ್ನು, ನಿರಾಕರಣೆಯನ್ನು ಮಾಡ್ತಾ ಇರುವಂಥದ್ದು. ಖುದ್ದು ಪ್ರಧಾನಮಂತ್ರಿ ಮೋದಿಯವರೇ ಹೇಳ್ತಾ ಇದ್ದಾರೆ ದೀಪಗಳನ್ನು ಹಚ್ಚಿ ಸಂಭ್ರಮ ಪಡಿ ಅಂತ. ಇಡೀ ದೇಶನೇ ಸಂಭ್ರಮ ಪಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇದ್ಯಾವುದು ಪ್ರತಿಭಟನೆ ಅಲ್ಲ, ಮತ್ತೊಂದು ಅಲ್ಲ, ಒಂದು ಸಂಭ್ರಮದ ದಿನ. ಅಂಥ ಒಂದು ದಿನ ಆಚರಣೆ ಮಾಡೋದಕ್ಕೂ ಕೂಡ ಇವರು ಅನುಮತಿಯನ್ನು ಕೊಡಲ್ಲ ಅನ್ನೋದಾದರೆ, ಅಥವಾ ಕೊಟ್ಟಂಥ ಅನುಮತಿಯನ್ನು ನಿರಾಕರಣೆ ಮಾಡ್ತಾರೆ ಅನ್ನೋದಾದರೆ, ಇದಕ್ಕಿಂತಲೂ ಕೂಡ ಕೀಳುಮಟ್ಟದ ರಾಜಕಾರಣ ಮತ್ತೊಂದು ಇರಲಿಕ್ಕಿಲ್ಲ. ವಿದ್ಯಾ, ನಿಜ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಕೆ ಪಿ ನಾಗರಾಜ್. ದೀಪ ಹಚ್ಚೋಕೆ ನೀವು ಪರ್ಮಿಷನ್ ಕೊಡಲ್ಲ ಅಂದ್ರೆ ಅವ್ರೇನು ಪ್ರತಿಭಟನೆ ಮಾಡ್ತೀವಿ ಅಂದ್ರೆ, ಹೋರಾಟ ಮಾಡ್ತೀವಿ ಅಂದ್ರೆ, ನಿಜಕ್ಕೂ ಗೊತ್ತಾಗ್ತಿಲ್ಲಪ್ಪ ಇದ್ಯಾವ ರೀತಿ ರಾಜಕೀಯ, ಯಾರಿದ್ದಾರೆ, ಕಾಣದ ಕೈ ಯಾರ್ದಪ್ಪ ಇದರಲ್ಲಿ ಅಂತ.